ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿನಿಮಾ ವರ್ಡ್. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಡಿಸೆಂಬರು 2ನೇ ತಾರೀಕು ಇದನ್ನ ಪ್ರಶಾಂತ್ ನೀಲ್ ಅವರ ಒಂದು ಫಿಲಮ್ನ ಡೈರೆಕ್ಟ್ ಮಾಡ್ತಿದ್ದಾರೆ, ಮತ್ತು ಹೊಂಬಾಳೆ ಫಿಲಮ್ಸ್ ಅವರು ಒಂದು ಮೂವಿನ ತಗೊಂಡಿದ್ದಾರೆ ಅಂತ ನ್ಯೂಸ್ ಆಗಿತ್ತು ಗೊತ್ತಿರೋ ಹಾಗೆ. ಅದು ಸಲಾರ್ ಅಂತ ಮೂವಿ ಗೊತ್ತಾಗಿದೆ, ಅದು ಆ್ಯಕ್ಟ್ರ್ ಬಂದುಬಿಟ್ಟು ನಟ ಬಂದುಬಿಟ್ಟು ಪ್ರಭಾಸ್ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಈಗ ಹೊಸದೊಂದು ಕಾಂಟ್ರವರ್ಸಿ ಏನು ಶುರು ಆಗಿದೆ ಅಂದರೆ, ಸಲಾರ್ ಅನ್ನೋಕ್ಕೆ ಪ್ರಭಾಸ್ನ ಆ್ಯಕ್ಟ್ ಮಾಡಿದ್ದಾರೆ, ಅದನ್ನು ವಿಜಯ್ ಕಿರಣ್ ಅವರು ಹೊಂಬಾಳೆ ಪ್ರೊಡಕ್ಷನ್ಸು ಪ್ರೊಡಕ್ಷನ್ ಮಾಡ್ತಿದೆ. ಅದಕ್ಕೆ ಕನ್ನಡಿಗರು ಏನಂತ ಕೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಕನ್ನಡ ನಟರು ಯಾಕೆ ಸಿಗಲಿಲ್ಲ, ನೀವು ಯಾಕೆ ತೆಲುಗು ಇಂಡಸ್ಟ್ರಿಗೆ ಹೋದ್ರಿ, ನಿಮಗೆ ಅಷ್ಟು ಕೊಬ್ಬು ಬಂದಿದೆಯಾ, ದುಡ್ಡು ಮದ ಒಳ್ಳೊಳ್ಳೆ ಹಿಟ್ಟಾದ ಫಿಲಮ್ ಕೊಟ್ಟಿರಿ, ನಿಮಗೆ ಇಂಡಸ್ಟ್ರಿ ಬೇಡವಾಯ್ತಾ, ಪ್ಯಾನ್ ಇಂಡಿಯಾಗೆ ಹೋಗ್ಬಿಟ್ರಲ್ಲ ನೀವು, ನಮ್ಮ ಕನ್ನಡಿಗರನ್ನ ಮರತ್ರ ಕನ್ನಡಿಗರು ಬಿಟ್ರ ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಮತ್ತು ಪ್ರಶಾಂತ್ ನಿಲ್ಲು ಅವರು ಡೈರೆಕ್ಷನ್ ಮೆಟ್ಲೇಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಿದರು, ಅವ್ರಿಗೆ ಒಳ್ಳೆ ಫ್ಯೂಚರ್ ಅಪರ್ಚುನಿಟಿ ಸಿಕ್ಕಿತು, ಅವರು ತೆಲುಗು ಇಂಡಸ್ಟ್ರಿಗೆ ಡೈರೆಕ್ಟ್ ಮಾಡೋಕ್ಕೆ ಹೋದರು. ಅವರು ಕೂಡ ನೆಕ್ಸ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಲಿ, ಇನ್ನೂ ಕನ್ನಡದಲ್ಲಿ ಡೈರೆಕ್ಟ್ ಮಾಡಲಿ, ಬ್ಯಾನ್ ಇಂಡಿಯಾ ಅಂತ ಬೇರೆ ಬೇರೆ ಶೋ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಮತ್ತು ಹೊಂಬಾಳೆ ಫಿಲ್ಮ್ಸ್ ಬಂದರೆ ಕನ್ನಡದಲ್ಲಿ ನಂಬರ್ 1 ಪ್ರೊಡ್ಯೂಸಿಂಗ್ ಕಂಪ್ನಿ ಆಗಿತ್ತು ಹೊಂಬಾಳೆ ಫಿಲ್ಮು. ಅವರು ತಮ್ಮ ಪ್ಯಾನ್ ಇಂಡಿಯಾ ಅಂತ ಬಿಟ್ಟೋಗಿದ್ದು ಅಭಿಮಾನಿಗಳು ಮತ್ತು ಎಲ್ಲರಿಗೂ ಬೇಜಾರಾಗಿದೆ, ನಿಮಗೂ ಕೂಡ ಬೇಜಾರಾಗಿದೆ. ಒಂದು ಒಳ್ಳೆ ಪ್ರೊಡ್ಯೂಸಿಂಗ್ ಕಂಪ್ನಿ, ಅವರು ಪ್ಯಾನ್ ಇಂಡಿಯಾ ಮೊಹದಲ್ಲಿ ಹೋದರು, ಅವರು ಇದನ್ನ ಎರಡು ಸ್ಕ್ರಿಪ್ಟ್ ನೋಡ್ಕೋದ್ರು, ಯಾರಿಗೂ ಗೊತ್ತಿಲ್ಲ ಸ್ಕ್ರಿಪ್ಟ ನೋಡ್ಕೋದ್ರೆ ಅವರಿಗೆ ಕನ್ನಡದಲ್ಲೇ ಏನು ಯಶು, ಸುದೀಪ್, ಪುನೀತ್, ದರ್ಶನ್ನು ಇನ್ನು ಬೇರೆ ಜನ ಕನ್ನಡದಲ್ಲಿ ಆ್ಯಕ್ಟ್ರೆಸ್ ಸಿಗೋರು, ಅವ್ರಿಗೆ ಕೂಡ ಆ್ಯಕ್ಟಿಂಗ್ ಮಾಡ್ಬೋದಿತ್ತು. ಅವ್ರು ಯಾಕೆ ಹೆಂಗೆ ಹೋದರು ಅಂತ ಗೊತ್ತಿಲ್ಲ, ಪ್ಯಾನ್ ಇಂಡಿಯಾ ಅಂತ ಹೋದ್ರೋ ಇಲ್ಲ ದುಡ್ಡಿದೆ ಅಂತ ಹೋದ್ರೋ ಯಾರಿಗೂ ಗೊತ್ತು. ಎಲ್ಲಿ ಪ್ಯಾನ್ ಇಂಡಿಯಾ ಹೋಗಿ 100,000 100-200 ಕೋಟಿ ಖರ್ಚು ಮಾಡಬೇಕಾಗುತ್ತೆ. ಅವರು ಬಾಹುಬಲಿ ಥರ ಇಟ್ಟಾದರೆ ಓಕೆ, ಸಾವು ಥರ ಫೇಲರ್ ಆದರೆ ಏನು ಮಾಡ್ತಾರೆ ಕತೆ ಗೊತ್ತಿಲ್ಲ. ಇದು ಕನ್ನಡಿಗರಿಗೆ ಮೋಸ ಮಾಡಿದ್ರ ಹೊಂಬಾಳೆ ಫಿಲ್ಮ್ಸ್ ಅವರು ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಕನ್ನಡ ನಾಯಕರು ಸಿಗ್ಲಿಲ್ವಾ ಅಂತ ಹಂಗೂ ನೋಡ್ತಾ ಇದ್ದೆ ನಾನು, ಬೇಜಾರಾಗೋಯಿತು. ಏನು ಗುರು ಈ ಥರ ಸಲಾರ್ ಅಂತ ಅವರ ಟೈಟಲ್ ಹೆಸರು ಕನ್ನಡನೇ ಇಲ್ಲ, ಇದೊಂದು ಕನ್ನಡ ಸಿನಿಮಾನಾ ಅಂತ ನಂಗೆ ಬೇಜಾರಾಯಿತು. ನಾನು ನನ್ನ ಅನಿಸಿಕೆ ನಿಮಗೆ ತಿಳಿಸಿದ್ದೀನಿ. ಮತ್ತು ಕೆಲವೊಂದು ಕಡೆ ಇನ್ನೊಂದು ನ್ಯೂಸ್ ಆಗಿದೆ, ಪ್ರಭಾಸ್ನೇ ಕನ್ನಡಕ್ಕೆ ತಾಳ್ತಿದ್ದಾರೆ ಅಂತ. ನಿಜವಾಗ್ಲೂ ನಂಗೆ ಅನ್ನಿಸ್ತಿಲ್ಲ ಪ್ರಭಾಸ್ನೇ ಕನ್ನಡಕ್ಕೆ ತಾಳ್ತಾರಂದ, ಇವರೇ ಪ್ಯಾನ್ ಇಂಡಿಯಾ ಅಂತ ಹುಡಿಕೊಂಡು ಹೋಗಿದ್ದಾರೆ ಅಂತ ನನ್ನ ಅನಿಸಿಕೆ. ಒಂದು ಒಳ್ಳೆ ಪ್ರೊಡಕ್ಷನ್ ಕಂಪ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತು, ಇದು ತೆಲುಗು ಇಂಡಸ್ಟ್ರಿಗೆ ಬಿದ್ದಿದೆ ಅಂತ ಹೇಳ್ಬೋದು ಅಂತ ನೆನೆಸಿಕೆ. ಮುಂಚೆ ಫ್ಯೂಚರಲ್ಲಿ ಪ್ಯಾನ್ ಇಂಡಿಯಾ ಅಂತ ಹೋಗಿದ್ದಾರೆ, ನಮ್ಮ ಕನ್ನಡದಲ್ಲಿ ಇನ್ನೂ ಒಂದು ಒಳ್ಳೆ ಫಿಲಮ್ ಮಾಡಿ, ಹೊಂಬಾಳೆ ಫಿಲಮ್ಸ್ ಮತ್ತು ಕನ್ನಡಕ್ಕೆ ರಿಟರ್ನ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಕೊಡ್ತಾ ಇದ್ದಾರೆ. ಒಂಥರ ಸಲಾರ್ದೊಂದು ಮೋಷನ್ ಪೋಸ್ಟರ್ದು ಒಂದು ಟೈಟಲ್ ಲಂಚ್ ಆಯಿತು, ಬಿಟ್ಟಿದ್ದಾರೆ. ಅದರಲ್ಲಿ ಒಂಚೂರು ಕನ್ನಡ ಹೆಸರಿಲ್ಲ, ಅದು ಕನ್ನಡದಲ್ಲಿ ಏನು ಕಟಚರ್ ಕಡಪ್ ಮಾಡ್ತಾರೋ ಇಲ್ಲ ಕನ್ನಡ ಸಿನಿಮಾ ಅಂತಲೇ ಮಾಡ್ತಾರೋ ಅಂತ ನಂಗೆ ಅನ್ನಿಸ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಸಲಾರ್ ಅಂತ ಏನಂದರೆ ಪರ್ಷಿಯನ್ ಭಾಷೆ ಇದಂತೆ, ಸಲಾರ್ ಅಂದರೆ ಸಲಾರ್ ಅಂದರೆ ನಾಯಕ ಅಂತ ಹೆಸರಂತೆ, ಪರ್ಷಿಯನ್ ಭಾಷೆಯಲ್ಲಿ ನಾಯಕ ಅಂತ ಕರೀತಾರಂತೆ ಸಲಾರ್ಗೆ. ಅದನ್ನು ಪ್ರಶಾಂತ್ ನೀಲ್ ಅವರು ಮತ್ತು ಹೊಂಬಾಳೆ ಫಿಲ್ಮ್ಸ್ ಅವರು ಫಕತ್ತು ಯೋಚನೆ ಮಾಡಿ ಟೈಟಲ್ನ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದರೆ ಸಲಾರ್ ಅಂದರೆ ನಾಯಕ ಅಂತ, ಅದು ತೆಲುಗು ಆಗ್ಬೋದು, ತಮಿಳ್ ಆಗ್ಬೋದು, ಕನ್ನಡ, ಹಿಂದಿ, ಮಲಯಾಳಂ ಎಲ್ಲ ಪ್ಯಾನ್ ಇಂಡಿಯಾದು ಮೂವಿಗಳಲ್ಲಿ ಸಲಾರ್ ಅಂತ ಕೊಟ್ಟರೆ ಸ್ವಲ್ಪ ಸಿಂಕ್ ಆಗುತ್ತೆ ಅಂತ, ಇದರಲ್ಲಿ ಕನ್ನಡದವ್ರ ಒಂಥರ ನಾಯಕ ಆದರೆ ನಾಯಕು ಆ ಥರ ಸಿಂಕ್ ಆಗಲ್ಲ ಅಂತೇಳಿ ಸಲಾರ್ ಅಂತ ಮೂವಿ ಕೊಟ್ಟಿದ್ದಾರೆ ಅಂತ ಅನಿಸಿಕೆ. ಮತ್ತು ಶೂಟಿಂಗು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನೆಕ್ಸ್ಟು ಜನವರಿ ಹಂಗೆ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ. ಈಗ ಪ್ರಭಾಸ್ ಅವ್ರದ್ದು ಲೇಟೆಸ್ಟ್ ಫಿಲಮ್ ಯಾವುದೋ ನಡೀತಾ ಇದೆ, ಯಾವ ಸಿನಿಮಾ ಅಂತ ನಂಗೆ ಹೆಸರು ಗೊತ್ತಿಲ್ಲ, ನನಗೆ ಕನ್ನಡ ಸಿನಿಮಾ ಮಾತ್ರ ನೋಡೋದು, ನಾನು ಬೇರೆ ಸಿನಿಮಾ ನೋಡಲ್ಲ, ನೋಡೋದು ಕಡಿಮೆ ನೋಡೋದು ಅಷ್ಟೇ. ಸಿನಿಮಾ ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಯೋಚನೆ ಮಾಡಿ, ಇವರು ಈ ಥರ ಆಪರ್ಚುನಿಟಿ ಸಿಗ್ತು ಅಂತ ಹೋಗಿದ್ದು ಬೆಸ್ಟಾ, ಅಥವಾ ಕನ್ನಡ ಬಿಟ್ಟೋದ್ರು ಅಂತ ನಿಮ್ಮ ಮನಸ್ಸಿಗೆ ಏನಿದೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಪ್ಯಾನ್ ಇಂಡಿಯಾ ಅಂತ ಅವರು 5 ಲೆವೆಲ್ ಸಿಕ್ತು ಅಂತ ಹೋದ್ರಾ, ಇಲ್ಲಾಂದರೆ ಕನ್ನಡಕ್ಕೆ ಮೋಸ ಮಾಡಿದ್ರಾ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಧನ್ಯವಾದಗಳು.